ನನ್ನ ಹೆಸರು ಶಿಲ್ಪಾ, ನೀವು ಸೀರಿಯಲ್ ಡೈರೆಕ್ಟರ್ ಅಂತೆ. ನನಗೆ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಬೇಕು ಅಂದರೆ ತುಂಬ ಇಷ್ಟ. ಹೇಗಾರು ಮಾಡಿ ಒಂದು ಪಾತ್ರ ಕೊಡಿಸಿ, ಅದು ಯಾವ ಪಾತ್ರ ಆದರೂ ಸರಿ, ಒಂದು ಆಂಟಿ ಪಾತ್ರ ಆದರೂ ಓಕೆ, ಅಥವಾ ಇವನ್ ಅಜ್ಜಿ ಪಾತ್ರನೂ ಓಕೆ. ನೀವು ಸ್ಕ್ರಿಪ್ಟ್ ಕಳಿಸಿ, 5 ನಿಮಿಷದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ತೀನಿ. ಏನಂತೀರಾ? ಒಂದೇ ಒಂದ್ಸಲ ಚಾನ್ಸ್ ಕೊಡಿಸಿ, ನಂಗೆ ಟಿ ವಿನಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ. ಸರ್, ಇವತ್ತು ಶೂಟಿಂಗ್ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಾ? ಇವತ್ತು ಮದುವೆ ಸೀನ್ ಅಲ್ವಮ್ಮ, ಎಲ್ಲರೂ ಬರಬೇಕು, ಜೂನಿಯರ್ ಆರ್ಟಿಸ್ಟು ಸೀನಿಯರ್ ಆರ್ಟಿಸ್ಟ್ ಎಲ್ಲ ರೆಡಿ ಆಗಬೇಕು. ಒಂದು 10 ಗಂಟೆ ಆಗುತ್ತೆ ಸ್ಟಾರ್ಟ್ ಮಾಡೋಕ್ಕೆ. ಯಾಕೆ? ನಾನು 11 ಗಂಟೆಗೆ ಹೊರಡ್ಬೇಕು ಸರ್. 11 ಗಂಟೆಗಾ? ಅಲ್ಲ, ಇಡೀ ದಿನ ಫ್ರೀ ಇದ್ದೆ ಅಲ್ವಾ ನೀನು? ಇದ್ದೆ. ನಮ್ಮ ತಾಯಿಗೆ ತಲೆನೋವು ಅಂತ ಫೋನ್ ಮಾಡಿದ್ದಾರೆ, ನಾನು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅದಕ್ಕೆ. ಅದಷ್ಟೊಂದು ಎಮರ್ಜೆನ್ಸಿನ, ಇಲ್ಲಿ 100 ಜನ ಕಾಯ್ತಾ ಇದ್ದಾರೆ, ಅದಕ್ಕೆ ನಾನೇನು ಸರ್ ಮಾಡಲಿ? ನೀವು ಕಾಂಟ್ರಾಕ್ಟ್ನಲ್ಲಿ ಇದನ್ನೆಲ್ಲ ಬರ್ದಿದ್ರಾ? ಕಾಂಟ್ರಾಕ್ಟಾ? ಅಲ್ಲಮ್ಮ, ನೀನು ಈಗಿನ್ನೂ ಶೂಟ್ ಮಾಡಿರೋದು ಬರೀ 15 ದಿನ. ಸರಿ, ಏನೇ ಆಗಿರಲಿ, ಜನ ನನ್ನ ಇಷ್ಟಪಡ್ತೀಯಾರೆ. ಆನ್ ಏರಲ್ಲಿ ಸೀರಿಯಲ್ ಎಪಿಸೋಡ್ಗಳು ಹೋದ್ಮೇಲೆ ನನ್ನ ಫ್ಯಾನ್ ಪೇಜ್ ಬೇರೆ ಶುರುವಾಗಿದೆ. ಸೊ ಇಟ್ಸ್ ಓಕೆ, ಇನ್ನೊಂದು ಸೀರಿಯಲ್ ಬೇರೆ ಆಫರ್ ಬಂದಿದೆ. ಈಗ ಅವೆಲ್ಲ ಮಾತುಕತೆ ಬೇಡ, ನೀವು ಬೇಗ ನನ್ನ 11 ಗಂಟೆಗೆ ಕಳಿಸಿ. ನಿಂದು 6 ಸೀನ್ ಇದೆ, ಎಲ್ಲ ಎಮೋಷ್ನಲ್ ಸೀನ್ಸು. 11 ಗಂಟೆಯೊಳಗೆ ಹೇಗೆ ಮುಗಿಸ್ಲಿ? ಸರ್, ಕ್ಲೋಸಪ್ಸ್ನ ತೊಗೊಳ್ಳಿ, ಸ್ಕ್ರಿಪ್ಟ್ ರೈಟ್ರಿಗೆ ಫೋನ್ ಮಾಡಿ, ಏನೇನು ಚೇಂಜಸ್ ಬೇಕೋ ಹೇಳಿ, ಅವ್ರು ಮಾಡ್ತಾರೆ. ನಾನು ಅಷ್ಟೊತ್ತಿಗೆ ರೆಡಿ ಆಗ್ತೀನಿ, ತಿಂಡಿ ತಿಂದು ಮುಗಿಸೋಣ. ಸರ್, ಹೀಗೆ ಯೋಚನೆ ಮಾಡ್ತಿರ್ತೀರಾ ಅಥವಾ ನಾನು ಚಾನೆಲ್ನವ್ರಿಗೆ ಫೋನ್ ಮಾಡಲ ಅಥವಾ ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತೀನಿ ಬಿಡಿ. ಇವ್ರ ಈ ಥರ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನಮ್ಮ ತಾಯಿಗೆ ತುಂಬ ಹುಷಾರಿಲ್ಲ ಅಂದ್ರೂ ಕಳಿಸ್ತಿಲ್ಲ ಅಂತ. ಎಲ್ಲಮ್ಮ ತುಂಬ ಹುಷಾರಿಲ್ಲ, ತಲೆನೋವು ಅಲ್ವಾ? ಏನು ಸರ್ ತಲೆನೋವು ಅಂತ ಹಂಗೆ ಡಿಗ್ರೇಡ್ ಮಾಡ್ತಿದ್ದೀರಾ? ನೋ ನೋವೇ ತಾನೆ, ನಾನು ಕರ್ಕೊಂಡು ಹೋಗ್ಬೇಕಷ್ಟೆ. ಓಕೆ, ಅವೆಲ್ಲ ಕಾಂಪ್ಲಿಕೇಶನ್ ಬೇಡ, ನೀನೀಗ ಹೊರಡು, 2 ಗಂಟೆಗೆ ವಾಪಸ್ ಬಾ. ನಿನ್ನ ತಾಯಿನ ಆಸ್ಪತ್ರೆಯಲ್ಲಿ ತೋರಿಸ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಾ 2 ಗಂಟೆಗೆ, ಅದಾದಮೇಲೆ ಶೂಟಿಂಗ್ ಮಾಡೋಣ. ಸರ್, ಅಷ್ಟು ದೂರ ಹೋಗಿ ಮತ್ತೆ ವಾಪಸ್ ಬರಬೇಕು, ನಂಗೆ ತುಂಬ ಸುಸ್ತಾಗುತ್ತೆ ಸರ್, ನನ್ನ ಕೈಲಿ ಮಾಡೋಕ್ಕಾಗಲ್ಲ.